हिजाब बंद नंतर तम गोत्तिरबहुदु चिक्क पुट्ट ಒಂದು ಇನ್ಸ್ಟೆನ್ಸು ನಮ್ಮ ರಬ್ಕವಿ ಬನ್ನಟ್ಟಿಲ್ ಆಯಿತು. ಅದಾದ ನಂತರದಲ್ಲಿ ನಾವು ಸಾಕಷ್ಟು ಬಿ ಇ ಒಗಳಿಗೆ ಅದಕ್ಕೆ ಮುಂಚೆನೂ ಮಾಡಿದ್ವಿ ಮೀಟಿಂಗು ಎಲ್ಲ ಬಿ ಇ ಒಗಳಿಗೆ ಎಲ್ಲ ಲೆಕ್ಚರರ್ಸ್ಗೆ ಪ್ರತಿ ಕಾಲೇಜಿನಲ್ಲೂ ಯಾವ ಥರ ಇರಬೇಕು, ಸಮವಸ್ತ್ರ ಏನಿರಬೇಕು, ಮನೆ ಉಚ್ಚ ನ್ಯಾಯಾಲಯದ ಆದೇಶ ಎಂಟ್ರಿ ಮಾಡೋ ಪ್ರಕಾರ ಯಾವ ಥರ ನಡ್ಕೋಬೇಕು ಅಂತ ಪ್ರತಿಯೊಂದು ಶಾಲೆಗೂ ಹೇಳಿದ್ವಿ. ಅದಾದ ಮೇಲೆ ಎಲ್ಲೋ ಇನ್ನೊಂದು ಕಡೆ ಒಂದು ಇಳಕಲ್ಲಲ್ಲಿ ಒಂದು ಚಿಕ್ಕ ಒಂದು ಇನ್ಸ್ಟೆನ್ಸ್ನ ನಮ್ಮ ವಿಡಿಯೋದಲ್ಲಿ ಹರಿಬಿಟ್ಟಿದ್ರು. ಇವನ್ನೆಲ್ಲ ನಿಯಂತ್ರಣಕ್ಕೆ ತಂದಿದ್ದೇವೆ ನಾವು, ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಾಕಷ್ಟು ಇದರಿಂದ ನಾವು ಮೀಟಿಂಗ್ಗಳನ್ನ ಮಾಡಿದ್ದೀವಿ. ಇದು ಈ ನಿಟ್ಟಿನಲ್ಲಿ ಮಾಧ್ಯಮ ಮಿತ್ರರ ಮುಖಾಂತರ ನಾವು ನಮ್ಮ ಬಾಗಲಕೋಟೆ ಜನತೆಯಲ್ಲಿ ಏನು ಕೇಳ್ಕೊಳ್ತಾ ಇದ್ದೇವೆ ಅಂದರೆ, ಯಾವುದೇ ಒಂದು ಪ್ರಚೋದನಾಕಾರಿ ವಿಡಿಯೋ ಆಗಲಿ, ವಾಟ್ಸಪ್ ಆಗಲಿ, ಅಥವಾ ಹೇಳಿಕೆಗಳಾಗಲಿ, ಈ ಹೇಳಿಕೆಗಳಿಗೆಲ್ಲ ತಾವು ಯಾವುದೇ ಥರದ ಮನಸ್ಸನ್ನು ಕೆಡಿಸ್ಕೊಂಡು ನಮ್ಮ ಏನು ಇಲ್ಲಿ ಸೌಹಾರ್ದ ಜೀವನ ನಡೆಸ್ತಾ ಇದ್ದೀವಿ ಇದಕ್ಕೆ ಭಂಗ ಮಾಡುವಂಥ ಕೃತಿಗಳನ್ನ ಯಾರು ಎಸಗಬಾರ್ದು ಅಂತ ಒಂದು. ಅಂದಿಂದ ನಮ್ಮ ವತಿಯಿಂದ ಎಲ್ಲ ಬಾಗಲಕೋಟೆ ಸಮಸ್ತ ಜನರಿಗೆ ತಮ್ಮ ಮುಖಾಂತರ ಕೇಳಿಕೊಳ್ಳೋದೇನೆಂದರೆ, ಕೋಮು ಸೌಹಾರ್ದತೆಯನ್ನು ಕಾಪಾಡಿಕೊಂಡು ನಾವೆಲ್ಲರೂ ಹೋಗೋಣ. ಎಲ್ಲ ಜನಪ್ರತಿನಿಧಿಗಳಿಗೂ ಮಾತಾಡಿದ್ದೇವೆ ನಾವು, ಎಲ್ಲ ಕೋಮು ಲೀಡರ್ಸ್ಗೂ ಮಾತಾಡಿದ್ದೇವೆ, ಅವ್ರಿಗೂ ಜವಾಬ್ದಾರಿಗಳನ್ನು ಕೊಟ್ಟಿದ್ದೇವೆ. ಎಲ್ಲರೂ ನಮಗೆ ಆಯಿತು, ನಾವು ಯಾವುದೇ ಥರದ ಅಹಿತಕರ ಘಟನೆ ನಡೀದಂಗೆ ನಾವು ನೋಡ್ಕೊಳ್ತೀವಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಎರಡನೇದು, ನಮ್ಮ ಶಾಲಾ ಕಾಲೇಜುಗಳಲ್ಲಿ ಈ ಮೊಬೈಲ್ ನಿಷೇಧ ಮಾಡಿದ್ವಿ, ಒಂದಷ್ಟು ಕಡೆ ಎಲ್ಲ ಸ್ಟ್ರಿಕ್ಟಾಗಿ ಮಾಡಿದ್ರು. ಇವತ್ತು ಒಂದು ಅಧಿಕೃತವಾದ ಒಂದು ಆದೇಶವನ್ನೇ ಹೊರಡಿಸ್ತಾ ಇದ್ದೇವೆ, ಯಾರೇ ಮೊಬೈಲ್ ತಗೊಂಡು ಬಂದರೂ ಆ ಮೊಬೈಲ್ನ ಸೀಸ್ ಮಾಡ್ತೀವಿ. ಆ ಮೊಬೈಲ್ನ ಅವ್ರಿಗೆ ಹಿಂದಿರುಗಿಸೋದು ಸಾಕಷ್ಟು ದಿನಗಳಾಗ್ತದೆ, ನಮ್ಮಲ್ಲೇ ಇರ್ತದೆ, ನಮ್ಮ ವಶದಲ್ಲಿ ಇರ್ತದೆ ಒಂದು. ಎರಡನೇದು, ಯಾರೇ ಒಂದು ವಾಟ್ಸಪ್ ಮುಖಾಂತರ ಅಹಿತಕರವಾದ ಸನ್ನಿವೇಶಗಳು ಬೇರೆ ಬೇರೆ ರಾಜ್ಯದಲ್ಲಿರ್ಬೋದು, ಬೇರೆ ಜಿಲ್ಲೆಯಲ್ಲಿರ್ಬೋದು, ಇಂಥವನ್ನೆಲ್ಲ ನಮ್ಮಲ್ಲಿ ಹರಿಬಿಟ್ಟು ಪ್ರಚೋದನಕಾರಿ ಏನು ವಾಟ್ಸಪ್ಗಳು ಕಳಿಸ್ತಾರೆ ಅವ್ರ ಮೇಲೆಲ್ಲ ನಿರ್ದಿಷ್ಟವಾದ ಒಂದು ಕಾನೂನಿನ ಪ್ರಕಾರ ಅವ್ರ ಮೇಲೆ ಕಠಿಣವಾದ ಒಂದು ಕ್ರಮವನ್ನು ಜರುಗಿಸ್ತೇವೆ ಅಂತ ನಾನು ಹೇಳಬಯಸ್ತೇನೆ.